ಎಚ್ಚರಿಕೆ ಕೊಡಬೇಕಾಗಿತ್ತು. ಅವರ ಪಕ್ಷದ ಮುಖಂಡರುಗಳಿಗೆ ಕೊಡಬೇಕಾಗಿತ್ತು, ಸ್ವಲ್ಪ ಹಿಡಿತದಲ್ಲಿ ಮಾತಾಡಿ ಅಂತ. ಈಗ ಎಲ್ರಿಗೂ ತಾಳ್ಮೆ ಇರುತ್ತೆ. ನಾನೇನು ಎಲ್ಲವನ್ನೂ ಸಹಿಸ್ಕೋತೀನಿ? ಎಲ್ಲರೂ ಸಹಿಸ್ಕೊಳ್ಳಿಕ್ಕಾಗಲ್ಲ. ನನ್ನ ಇದೇ ಪುಟ್ಟರಾಜ್ ಅವರು ಎಚ್ಚರಿಕೆ ಕೊಡ್ತಾವ್ರಲ್ಲ, ಅವ್ರು ಏನಂದಿದ್ರು ಸರ್ ಡೆಡ್ ಹಾರ್ಸ್ ಬಂದಿದ್ರು. ಅದಾದಮೇಲೆ ಲೋಕಸಭಾ ಚುನಾವಣೆಯಲ್ಲಿ ತಪ್ಪಾಯಿತು ಅಂತ ಕೇಳಿದರು. ಯಾರು ಕೇಳಿತ್ತು? ಪುಟ್ಟರಾಜ್ ಅವ್ರು ತಾನೇ. ಅದ್ಯಾರೋ ಮೊನ್ನೆ ಯಾರೋ ಒಬ್ಬರು ಮಾಜಿ ಶಾಸಕರು ಏನೋ ಹೇಳಿದರು, ಇನ್ನೊಬ್ರು ಯಾರೋ ಇನ್ನೊಂದು ಹೇಳಿದರು. ಅವ್ರಿಗೆಲ್ಲ ನಾವು ಯಾವತ್ತೂ ಉತ್ತರ ಕೊಡೋಕ್ಕೆ ಹೋಗಿಲ್ಲ. ತೀರ ಪರ್ಸ್ನಲಾಗಿ ಮಾತಾಡೋದು ಅವ್ರು ಮಾತಾಡಿದ್ರು. ಅವ್ರ ಗಂಡಸ್ತನ ಅಂತ ಮಾತಾಡ್ಬೋದಾಯ್ತಾ? ಅವಶ್ಯಕತೆ ಇತ್ತಾ? ರಾಜಕೀಯ ಟೀಕೆ ಮಾಡಲಿ, ಅವ್ರ ಗಂಡಸ್ತನ ಎಲ್ಲ ಶ್ರೀಲಂಕಾದಲ್ಲಿ ಬಿಟ್ಟು ಬಂದವ್ರೆ ಅಂತ ಅಂದಾಗ ಅವರು ಸಹ ಉದ್ವೇಗದಿಂದ ಮಾತಾಡಿ. ಇದನ್ನ ನಾನು ಸರಿ ಅಂತ ಹೇಳಲ್ಲ. ನಾನು ಅವ್ರ ಪಕ್ಷದ ಲೀಡರ್ಗಳಿಗೆ ಹೇಳೋಕ್ಕೆ ನನಗೇನು ಅವಶ್ಯಕತೆ ಇಲ್ಲ. ನಮ್ಮ ಪಕ್ಷದ ಶಾಸಕರುಗಳು ಇತಿಮಿತಿ ಬಿಟ್ಟು ಯಾವತ್ತೂ ಮಾತಾಡಲ್ಲ. ಬಟ್ ಅವ್ರು ಅಂದಾಗ ಅವರು ಉದ್ವೇಗದಿಂದ ಮಾತನಾಡಿದರು. ಅವರ ಆ ವಿಚಾರನ ಮತ್ತೇನು ಅದು ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ. ಪುಟ್ಟರಾಜ್ ಅವರು ಹೇಳಿದಿದ್ರೆ ಇವರು ಮಾತಾಡ್ಬಾರ್ದಾಯ್ತು, ಅವರು ಮಾತಾಡ್ಬಾರ್ದಾಯ್ತು, ಈ ತಪ್ಪು, ಈ ಜಿಲ್ಲೆ ಸಂಸ್ಕಾರ ಅಲ್ಲ, ಸಂಸ್ಕೃತಿ ಅಲ್ಲ. ಇನ್ನು ಮುಂದೆ ಎರಡೂ ಪಕ್ಷದ ಲೀಡರ್ಗಳು ವೈಯಕ್ತಿಕವಾಗಿ ತೇಜೋವಜೆ ಮಾಡೋದನ್ನು ಬಿಟ್ಟು ಚುನಾವಣೆ ಮಾಡಿ ಅಂತ ಹೇಳಬೇಕಾಯ್ತು ಅವನೊಬ್ಬರು ಸೀನಿಯರ್ ಲೀಡರಾಗಿ. ಅವ್ರು ಅದು ಬಿಟ್ಟು ಎಚ್ಚರಿಕೆ ಯಾರಿಗೆ ಎಚ್ಚರಿಕೆ ಕೊಡ್ತಾರೆ? ಏನು ನಮ್ಮ ಭಾಸ ಕಾಂಗ್ರೆಸ್ಗೆ ಏನಾರ ಅವ್ರಿಗೇನಾರ ನಾವು ಯಜಮಾನಿಕೆ ಕೊಟ್ಟಿದ್ದೀವ? ಸೊ ಹೇಳಿದಾದರೆ ಒಬ್ಬ ಲೀಡ್ರಾಗಿ ತಪ್ಪೇನಲ್ಲ, ಹೇಳಿದರೆ ಈ ರೀತಿ ಹೇಳಬೇಕು. ಯಾರೂ ಸಹ ಅದನ್ನು ಮಾತಾಡಬಾರ್ದು. ಅದರಿಂದ ನಮ್ಮವ್ರು ಯಾರು ನಾವು ಚರ್ಚೆ ಮಾಡಲಿಕ್ಕೆ ಅನ್ನೋ ಅವಶ್ಯಕತೆ ಇಲ್ಲ. ಬಟ್ ಅದು ಅವರು ವೈಯಕ್ತಿಕವಾಗಿ ಮಾತಾಡಿದಾಗ ಅವ್ರು ಮಾತಾಡಿದ್ರೆ ಇನ್ನು ಮುಂದೆ ಆ ಥರದ್ದು ಮಾತಾಡೋದು ಬೇಡ ಅಂತ ನಾವೇ ಎಲ್ಲ ಚರ್ಚೆ ಮಾಡಿದ್ವಿ. ನಾವು ಅದು ಅವಶ್ಯಕತೆನೂ ಇಲ್ಲ. ಹಿಂದೆ ಮಾತಾಡಿದಾಗ ನನ್ನನ್ನು ನಮ್ಮನ್ನು ಅಟ್ಕೀಳಾಗಿ ಮಾತಾಡಿದಾಗಲೇ ನಾವು ಉತ್ತರ ಕೊಟ್ಟಿಲ್ಲ. ಈಗ ಯಾಕೆ ಮಾತಾಡೋದು ಬಿಡಿ ಅಂತ.